ಭವ ನೋಡಿ, ನಿಮ್ ಮಗ ಚಿನ್ನ ಇವಾಗ ಎಂಎಲ್ಎ ಅಜಯ್ ಕುಮಾರ್. ಚಿಕ್ಕಪ್ಪನಿಗೆ ಒಳ್ಳೆ ಜಾಬ್ ಸಿಕ್ಕಿದೆ, ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟಪಡ್ಲಿಲ್ಲ, ಆದ್ರೆ ಮಾವಂದ್ರೆ ಅವ್ರಿಗೆ ಕಳಿಸಿದ್ರಪ್ಪ. ನೀವ್ ರಿಕವರ್ ಆಗಿದೀರಿ ಅಂತ ಬರೋದಕ್ಕೆ ತುಂಬಾ ಟ್ರೈ ಮಾಡಿದ್ರಪ್ಪ, ಆದ್ರೆ ವೀಸಾ ಪ್ರಾಬ್ಲಮ್ ಅಂತೆ, ಅದಕ್ಕೆ ಬಂದಿಲ್ಲ. ಪರವಾಗಿಲ್ಲ, ಹಿಂಸೆ ಮಾಡ್ಬೇಡ ಅವ್ನಿಗೆ. ಒಂದ್ಸರಿ ಫೋನ್ ಮಾಡ್ಕೊಡ್ತೀನಿ. ಅಂದ್ರೆ ಅವ್ರಿಗೆ ಈಗ ರಾತ್ರಿ ಅಲ್ವಾ, ಮಲ್ಕೊಂಡಿರ್ತಾನೆ, ನೈಟ್ ಅಲ್ಲಿ ಮಾತಾಡೋಣ. ನಾವು ಮಲ್ಕೊಂಡಿರ್ತೀವಿ ತಾನೆ. ಕರೆಕ್ಟ್. ಎಷ್ಟು ವರ್ಷ ಆಯ್ತು ಅವನ ಹತ್ರ ಮಾತಾಡಿ, ಫೋನ್ ಮಾಡ್ಕೊಡು, ಮಾತಾಡ್ಬೇಕು. ನಾನು ಸುಮ್ನೆ ಕೆದಕ್ತೆ, ಅವ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು? ಹಾಗಾದ್ರೆ ನಾನು ಮಾಡ್ಲ, ಮಾಡಿ ಸಾಕ್ಬಿಡು. ರಿಂಗ್ ಆಗ್ತಿದೆ. ಹಲೋ ಚಿಕ್ಕಪ್ಪ, ಅಪ್ಪ ಮಾತಾಡ್ತಾರಂತ. ಏನೋ ಸತ್ಯ ಅಣ್ಣಯ್ಯ, ಹೇಗಿದ್ದೀರಾ? ನನಗೇನು, ಚೆನ್ನಾಗಿದ್ದೀನಿ. ಎಲ್ರು ಇದಾರಲ್ಲ, ನೀನ್ ಹೇಗಿದ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಅಣ್ಣಯ್ಯ. ನಿನ್ನನ್ನು ಕೂಡ್ಲೆ ನೋಡ್ಬೇಕು ಅನಿಸ್ತಾ ಇದೆ, ಆದ್ರೆ ವೀಸಾ ಪ್ರಾಬ್ಲಮ್ ಇಂದ ಬರಕ್ ಆಗ್ತಾ ಇಲ್ಲ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಣ್ಣಯ್ಯ. ನೋಡು, ನೀನು ನನ್ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ, ಆ ವೀಸಾ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬಾ. ಓಕೆ ಅಣ್ಣಯ್ಯ. ತುಂಬಾ ಮನಃಶಾಂತಿಯಾಗಿದ್ದೀನಿ. ನಂಗೆ ತಲೆ ಕೆಡ್ತಾ ಇದೆ ಬಾವ. ಹೌದು, ನಮ್ಮ ಶಿವಯ್ಯ, ಗಣೇಶು, ಕೆಂಪ ಎಲ್ಲ ಎಲ್ಲೋದ್ರು. ನಮ್ಮವರೆಲ್ಲ ನೀವು ಹುಷಾರಾದ್ರೆ ನಡ್ಕೊಂಡು ಕಾಶಿಗೆ ಬರ್ತೀನಿ ಅಂತ ಬೇಡ್ಕೊಂಡಿದ್ರಪ್ಪ, ಅದನ್ನ ತೀರ್ಸೋದಕ್ಕೆ ಹೋಗಿದ್ದಾರೆ. ಹುಚ್ಚು, ನಾನಂದ್ರೆ ಎಷ್ಟು ಅಭಿಮಾನ ನೋಡು ಬಾವಾ. ನಾನು ಕಾನ್ಸ್ಟಿಟ್ಯೂನ್ಸಿ ಹೋಗಿ ಎಲ್ಲರೂ ನೋಡಿ. ಇನ್ನೊಂದು ಹುಚ್ಚಾಟ ಆಯ್ತು, ಇನ್ನು ಎದ್ದೇ ಇಲ್ಲ, ಆಗ್ಲೇ ಹೋಗ್ಬೇಕು ಅಂತೀಯ. ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಅಲ್ಲ, ಒಂದ್ ತಿಂಗಳು ಕಾಲ ಆಚೆ ಇಡಬಾರ್ದು ಅಂತ ಹೇಳಿದ ರಾಜು. ಇನ್ಫೆಕ್ಷನ್ ಆಗತ್ತಂತೆ. ನಮ್ ಜನ ನಿಮ್ಮನ್ನ ನೋಡಕ್ ಬಂದಿದ್ದಾರೆ, ಬನ್ನಿಯಪ್ಪ. ಅಣ್ಣ, ಸೇಮ್ ನಮ್ ಶಂಕರಣ್ಣ ಇದ್ದಂಗ ಅವ್ರೆ. ಶಂಕರಣ್ಣನ್ ಸ್ಟೋರಿಲಿ ಶಂಕರಣ್ಣನ್ ತರ ಇರೋರ್ ಬಿಟ್ಟು ನನ್ ತರ ನಿನ್ ತರ ತಗೊಳ್ತಾರ? ಶಂಕರಣ್ಣಂಗೆ ಜೈ. ಹೇಗಿದ್ದೀರೋ? ಚಿಕ್ಕ ಯಜಮಾನರು ತರ ಎಂ ಎಲ್ ಎ ಇದ್ರೆ ನಮ್ಗೇನಣ್ಣ, ಮಸ್ತ್ ಆಗಿದ್ದೀವಿ. ಮತ್ತೆ ಗೌರ್ಮೆಂಟ್ ಇಂದ ಬರ್ಬೇಕಾಗಿರೋ ನನ್ ಲೆಕ್ಕದಲ್ಲಿ ಕೊಡಿಸ್ತಿದಾನ ನಿಮ್ ಎಂ ಎಲ್ ಎ? ನೀವೇನು ಅನ್ಕೊಳ್ದೆ ಹೋದ್ರೆ ನಿಮ್ಗಿಂತ ಚೆನ್ನಾಗಿ ನೋಡ್ಕೊಳ್ತೀರಣ್ಣ. ಅಣ್ಣ, ನಮ್ ಬಗ್ಗೆ ನಷ್ಟ ಮಾಡಬೇಡಿ, ಮೊದಲು ಬೇಗ ಹುಷಾರಾಗಿ, ನಮ್ಗಷ್ಟೇ ಸಾಕು. ನಿನ್ ದಾರಿ ನೀನ್ ನೋಡ್ಕೊಳ್ತೀನಿ, ನನ್ ಜನಕ್ಕೋಸ್ಕರ ನಿಂತ್ಕೊಂಡಿದ್ಯ, ಹೆಮ್ಮೆ ಆಗ್ತಿದ್ಯೋ ಎಂ ಎಲ್ ಎ ಸಾಬ್. ಅಜಯ್, ಇಷ್ಟು ವರ್ಷ ಅಣ್ಣನ ಜೊತೆ ಮಾತಾಡಕ್ ಆಗ್ತಿಲ್ವಲ್ಲ ಅಂತ ದುಃಖ ಆಗ್ತಿತ್ತು, ಆದ್ರೆ ಈಗ ಆಡ್ತಿರೋ ಮಾತೆಲ್ಲ ಸುಳ್ಳೆ. ಇನ್ನು ಅಣ್ಣಗ್ ಮೋಸ ಮಾಡೋದು ನಮ್ ಕೈಲ ಆಗ್ತಿಲ್ಲಪ್ಪ. ಸುಳ್ಳು ಹೇಳದ್ ನನಗೂ ಇಷ್ಟ ಇಲ್ಲ ಅತ್ತ. ಅಪ್ಪನ್ನ ಸಂತೋಷವಾಗಿಡ್ಬೇಕು ಅಂತ ಡಾಕ್ಟರ್ ಹೇಳಿದ್ಮೇಲೆ ಅವರನ್ನ ಪ್ರತಿ ಕ್ಷಣ ಹ್ಯಾಪಿಯಾಗಿ ನೋಡ್ಕೋಬಹುದು ಅಂತ ಯೋಚನೆ ಮಾಡ್ದೆ. ಆದ್ರೆ ಅಪ್ಪ ನಿತ್ಯಲ್ಲೂ ಕೂಡ ಹ್ಯಾಪಿಯಾಗಿರ್ಬೇಕು ಅಂದ್ರೆ ಅವ್ರ ಕನಸುಗಳನ್ನ ನಿಜ ಮಾಡಿ ತೋರಿಸೋದೇ ಕರೆಕ್ಟ್ ಅನ್ಕೊಂಡೆ. ಆಕಾಶದಿಂದ ಚಂದಮಾಮನ್ ತರೋ ಶಕ್ತಿ ನನಗಿಲ್ಲ ಅತ್ತ, ಅದಕ್ಕೆ ಕನ್ನಡಿಯಲ್ಲಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ನಿಜ ಅಪ್ಪನಿಗೆ ಗೊತ್ತಾಗೋದ್ಬೇಡ ಪ್ಲೀಸ್ ಅತ್ತೆ.